ಚೇಷ್ಟಿ ಕುತಂತ್ರ ಎಲ್ಲ ಮಾಡಿದ್ರು ಅದು ನಮಗೆ ಗೊತ್ತಾಯಿತು. ಅವರ ಹತ್ರ ಕೈ ಮುಗಿದು ಕೇಳ್ಕೊಳ್ತೇವೆ, ಯಾಕೆಂತೇಳಿ ನಾವು ಸಮಾಜ ಸೇವೆ ಮಾಡೋದು. ನಮಸ್ಕಾರ, ವಿಕಾಸ್ ಸೇವಾ ಟ್ರಸ್ಟ್ ಅಶೋಕ್ ನಗರ ಉಡುಪಿ, ಇದೊಂದು ಸಮಾಜ ಸೇವೆಯ ಒಂದು ಸಂಸ್ಥೆ. ಈ ಸಂಸ್ಥೆಯಲ್ಲಿ ನಾವು ಅನೇಕ ಸಮಾಜಮುಖಿ ಕೆಲಸವನ್ನು ಈಗಾಗಲೇ ಮಾಡ್ಕೊಂಡು ಬಂದಿದ್ದೇವೆ. ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಸಮಾಜದಲ್ಲಿ ಬರುವ ಕೆಲವೊಂದು ಒಳ್ಳೊಳ್ಳೆಯ ಯೋಜನೆಗಳನ್ನು ನಾವು ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸವನ್ನು ಈಗಾಗಲೇ ಮಾಡ್ಕೊಂಡು ಬಂದಿದ್ದೇವೆ. ಅದೇ ರೀತಿ ಈ ಸಂಸ್ಥೆಯ ಮುಖ್ಯವಾದ ಒಂದು ಅಜೆಂಡಾ ಏನಂತೇಳಿದರೆ, ವಿಕಲಚೇತನ ಹಾಗೂ ಕೆಲವು ಬೆನ್ನುಮೂಳೆ ಮುರಿದಂಥ ವ್ಯಕ್ತಿ ಉಡುಪಿಯ ಕೆಲವು ಹಲವು ತೀರ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿವೆ. ಅಂಥ ಕುಟುಂಬಗಳಿಗೆ ಪ್ರತಿ ತಿಂಗಳಿಗೆ ನಾವು ಆಹಾರ ಸಾಮಗ್ರಿಗಳನ್ನು ಈ ಸಂಸ್ಥೆಯಲ್ಲಿ ನಾವು ನೀಡ್ತಾ ಬಂದಿದ್ದೇವೆ. ಈ ಸಂಸ್ಥೆಯಲ್ಲಿ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಮಾಜ ಸೇವೆ ಮಾಡುವಂಥ ಸದಸ್ಯರು ಅಂದರೆ ಸುಮಾರು 65-70 ಜನ ಈ ಒಂದು ಸಂಸ್ಥೆಯಲ್ಲಿ ವಾಟ್ಸಪ್ ಗ್ರೂಪ್ ಮೂಲಕ ಆದ ಈ ಒಂದು ಸಂಸ್ಥೆ. ಈ ಒಂದು ಸಂಸ್ಥೆಯಲ್ಲಿ ಅನೇಕ ಒಂದು ಒಳ್ಳೆಯ ಕೆಲಸಗಳು ನಡ್ಕೊಂಡು ಬರ್ತಾ ಇದೆ. ಹಾಗೆ ಜನಗಳ ಸಹಕಾರವು ನಮಗೆ ಈ ಸಂಸ್ಥೆಯಲ್ಲಿ ಬೇಕಾಗ್ತದೆ ಇನ್ನು ಮುಂದೆ ಕೂಡ. ಅದೇ ರೀತಿ ಸರ್ಕಾರದಲ್ಲಿ ಮೊನ್ನೆ ಬಂದ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅದನ್ನು ನಾವು ಉಡುಪಿಯ ಎಲ್ಲ ಹೆಚ್ಚಿನ ವಾರ್ಡ್ಗಳಿಗೆ, ಯಾಕಂದರೆ ಹಿರಿಯರೆಲ್ಲ ಮನೆ ಅಲ್ಲಿ ಹೋಗಿ ಸೈಬರಲ್ಲಿ ನಿಲ್ಲಿಕ್ಕೆ ಆಗ ಕಷ್ಟದ ಪರಿಸ್ಥಿತಿಯಲ್ಲಿ ಇರುವಾಗ ಮನೆ ಮನೆಗೆ ಹೋಗಿ ವಾರ್ಡ್ ಮುಖಾಂತರ ನಾವು ನಮ್ಮ ಸಂಸ್ಥೆಯ ವತಿಯಿಂದ ಮಾಡಿಕೊಟ್ಟಿದ್ದೇವೆ. ಅದರಲ್ಲಿ ಜನಪ್ರತಿನಿಧಿಗಳು ಕೆಲವು ಒಂದು ವಾರ್ಡ್ನಲ್ಲಿ ಕೆಲವೊಂದು ಜನಪ್ರತಿನಿಧಿಗಳು ಯಾವುದೇ ಪಕ್ಷಭೇದ ಮರೆತು ಎಲ್ಲ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಒಂದು ಎರಡು ವಾರ್ಡ್ನಲ್ಲಿ, ಅದರಲ್ಲೂ ಒಂದು ವಾರ್ಡಿನಲ್ಲಿ ನಮಗೆ ಸ್ವಲ್ಪ ಅಲ್ಲಿಯ ಜನಪ್ರತಿನಿಧಿ ಸ್ವಲ್ಪ ನಮಗೆ ಚೇಷ್ಟಿ ಕುತಂತ್ರ ಎಲ್ಲ ಮಾಡಿದರು ಅದು ನಮಗೆ ಗೊತ್ತಾಯಿತು. ಆ ಜನಪ್ರತಿನಿಧಿಗಳಿಗೆ ನಾವು ಒಂದು ವಿಷಯ ಹೇಳ್ತೇವೆ. ಯಾಕೆಂತೇಳಿದರೆ ನಾವು ಅವರ ಹತ್ರ ಕೈ ಮುಗಿದು ಕೇಳ್ಕೊಳ್ತೇವೆ, ಯಾಕೆಂತೇಳಿ ನಾವು ಸಮಾಜ ಸೇವೆ ಮಾಡೋದು, ಜನಪರ ಕೆಲಸ ಮಾಡೋದು. ನೀವು ನಮಗೆ ಸಹಕಾರ ಕೊಡಿ, ನಮಗೆ ನೀವು ಸಹಕಾರ ಕೊಟ್ಟರೆ ಅದು ಒಳ್ಳೆಯದು. ಯಾಕಂದರೆ ನೀವು ನಮಗೆ ನಾವು ಏನೋ ಇದರಲ್ಲಿ ನಾವು ನಾಳೆ ಈ ಒಂದು ಸಂಸ್ಥೆ ಮಾಡಿ ನಾವೇನು ಎಲೆಕ್ಷನ್ ನಿಂತು ರಾಜಕೀಯ ಮಾಡಬೇಕಾಗಿ ಉದ್ದೇಶ ಇಲ್ಲ. ನಮ್ಮ ಸಂಸ್ಥೆಯಲ್ಲಿ ಯಾವುದು ರಾಜಕೀಯ ಇಲ್ಲ, ನಾವು ಮಾಡೋದು ಸಮಾಜ ಸೇವೆ, ಜನಸೇವೆ. ಅದಕ್ಕೋಸ್ಕರ ನಿಮ್ಮ ಸಹಕಾರ ಕೂಡ ನಮಗೆ ಬೇಕು. ನೀವು ಯಾವತ್ತೂ ನಮಗೆ ಇಂಥದ್ದೆಲ್ಲ ಸುಮ್ಮನೆ ಇಲ್ಲದಿದ್ರು ಒಂದು ಕೆಲಸ ಮಾಡಿ, ನೀವು ಸುಮ್ಮನೆ ಇರಿ, ನಮಗೆ ನಮ್ಮ ಕೆಲಸಕ್ಕೆ ಅಡ್ಡ ಬರಬೇಡಿ, ಅಷ್ಟೇ ನಾವು ಹೇಳೋದು. ಅದೇ ರೀತಿ ಇನ್ನು ಇಂಥ ಒಂದು ತೀರ ಆರ್ಥಿಕವಾಗಿ ಹಿಂದುಳಿದ ಕುಟುಂಬ ಬೆನ್ನುಮೂಳೆಯಾಗಿ ವಿಕಲಚೇತನ ಮಕ್ಕಳಿದ್ದರೆ ನಮ್ಮ ಸಂಸ್ಥೆಯನ್ನು ಯಾರಾದರೂ ಸಹಕರಿಸಬಹುದು. ಯಾಕಂದರೆ ನಾವು ತೀರ ಬಡ ಕುಟುಂಬಗಳಿಗೆ ನಮ್ಮ ಸಂಸ್ಥೆ ವತಿಯಿಂದ, ಅದೇ ನಮ್ಮ ಸಂಸ್ಥೆ ವತಿಯಿಂದ ಅಂದರೆ ಕೆಲವರು ದಾನಿಗಳಿದ್ದಾರೆ, ಅವರು ಅಂದರೆ ಅವರ ಹುಟ್ಟಿದಬ್ಬ ದಿವಸ ಆಗ್ಬೋದು, ಅಂಥ ದಿವಸದಲ್ಲಿ ದುಂದು ವೆಚ್ಚ ಬೇಡ ಅಂತ ಕೆಲವು ಅಕ್ಕಿ ದಿನಸಿ ಸಾಮಗ್ರಿಗಳನ್ನು ಕೊಡ್ತಾ ಇದ್ದಾರೆ. ಅದನ್ನು ನಾವು ಆ ಸಂಸ್ಥೆ ನಮ್ಮ ಸಂಸ್ಥೆಯ ಮುಖಾಂತರವೇ ನಾವು ಅವರ ಮನೆ ಮನೆಗೆ ನೀಡ್ತಾ ಬಂದಿದ್ದೇವೆ. ಈಗ ಸುಮಾರು ಕುಟುಂಬಗಳಿಗೆ ನೀಡ್ತಾ ಇದ್ದೇವೆ. ಅದಕ್ಕೆ ನಾವು ಮಾಡುವ ಒಂದು ಸಮಾಜಮುಖಿ ಕೆಲಸಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೈ ಜೋಡಿಸಿ ಅಂತ ಕೇಳುತ್ತಾ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ.